ಸರ್, ಚುನಾವಣೆ ಹೊತ್ತಲ್ಲಿ ಇಂಥ ಮಾತುಗಳು ಬೇಕಾ ಅಥವಾ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತೆ ಮಾತನಾಡಿಬಿಟ್ರ ಟಿ ಡಿ ರಾಜೇಗೌಡರು ಅನ್ನೋ ವಿಚಾರ? ಯಾಕಂದರೆ ಕೇಸರು ಶಾಲು ಕುಂಕುಮ ದತ್ತಮಾಲೆಯಿಂದ ಹೊಟ್ಟೆ ತುಂಬಲ್ಲಪ್ಪ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಹಿಂದೂ ಪರ ಸಂಘಟನೆಗಳನ್ನ ಕೆರಳುವಂತೆ ಮಾಡಿರುವಂಥದ್ದು. ಈ ಕುರಿತು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದಂಥ ಪ್ರಮೋದ್ ಮುತಾಲಿಕ್ ಅವರು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದು ಟಿ ಡಿ ರಾಜೇಗೌಡರು ಮಾತನಾಡಿರೋ ಒಂದು ಆಡಿಯೋ ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಕೇಸರಿ ಶಾಲು ಕುಂಕುಮ ದತ್ತಮಾಲೆ ಇದು ಯಾವುದು ಹೊಟ್ಟೆ ತುಂಬಿಸಲ್ಲಪ್ಪ ಅಂತ ಹೇಳ್ತಿರೋ ಒಂದು ಆಡಿಯೋ ವೈರಲ್ ಆಗ್ತಿದೆ. ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ಹೇಳಿಕೆ ಈ ಇವ್ರದ್ದು ಈ ಕಾಂಗ್ರೆಸ್ನವ್ರದ್ದು ಹಳೆ ಚಾಳಿ ಇದು. ಹಿಂದೂ ಸಂಘಟನೆಗಳನ್ನ ಹಿಂದುತ್ವದ ವಿಚಾರಧಾರೆಯನ್ನ ಹೋರಾಟ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಟ್ಟು ಬೈದ್ರೆ ಮುಸ್ಲಿಂ ಓಟ್ ಬರುತ್ತೆ ಅಂತ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಈಗ ಚುನಾವಣೆ ಬಂತು. ಈಗ ಇದೇ ದತ್ತಪೀಠದ ಸಾಕಷ್ಟು ಬಾರಿ ಅವರು ಒಳ್ಳೆ ಹೇಳಿಕೆಯನ್ನು ಕೊಟ್ಟಿದ್ರು, ಈಗ ಯಾಕೆ ಅದರ ವಿರೋಧಾತ್ಮಕವಾಗಿ ಕೊಡ್ತಾ ಇದ್ದಾರೆ? ಮತ್ತು ಬಾಬರ್ ಮಸೀದಿ ಸಂಬಂಧಪಟ್ಟ ಹಾಗೆ, ದತ್ತಪೀಠ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜಜ್ಮೆಂಟ್ ಕೊಟ್ಟಿದೆ. ಹಾಗಾದ್ರೆ ಅದು ಅದರ ವಿರುದ್ಧ ಮಾತನಾಡಿದಂಗ ಆಯ್ತು ಅನ್ನುವಂತಹದ್ದು ಒಂದು. ಇನ್ ಎರಡನೇದು, ಇವರು ಪಿ ಎಫ್ ಐ ಗಲಾಟೆ ಮಾಡಿತ್ತಲ್ಲ ಇದರಲ್ಲೆಲ್ಲ, ಮಂಗಳೂರಿನಲ್ಲಿ ಗಲಾಟೆ ಮಾಡಿತು, ಆಮೇಲೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಗಲಾಟೆ ಮಾಡಿತು, ಹುಬ್ಳಿ ಗಲಾಟೆ ಆಯ್ತು. ಅವಾಗ ಯಾಕೆ ಮಾತಾಡ್ಲಿಲ್ಲ ಈ ಸಂಘಟನೆ ಬಗ್ಗೆ, ಮುಸ್ಲಿಂ ಸಂಘಟನೆ ಬಗ್ಗೆ ಮಾತಾಡ್ಬೇಕಾಯ್ತು? ಸೊ ಮುಸ್ಲಿಂ ಸಂಘಟನೆ ಬಗ್ಗೆ ಮಾತಾಡೋದಿಲ್ಲ, ಬರೇ ಹಿಂದೂ ಸಂಘಟನೆಗಳ ಬಗ್ಗೆನೆ ಅವಹೇಳನಕಾರಿ ಮಾತಾಡೋದು. ಅಂದ್ರೆ ಮುಸ್ಲಿಂ ಓಲೈಕೆ, ಮುಸ್ಲಿಂ ಓಟಿನ ಲೆಕ್ಕಾಚಾರದ್ದೆ ಇವ್ರದೆಲ್ಲ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಇನ್ನು ಅಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಏನಾಗಿದೆ ಅಂತಂದ್ರೆ, ಅಲ್ಲಿ ಜೆ ಡಿ ಎಸ್ ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡುವಂತ ಈಗ ಸ್ಟಾರ್ಟ್ ಆಗಿದೆ. ಸೊ ಜೆ ಡಿ ಎಸ್ ಇದು ಕಾಂಗ್ರೆಸ್ ಮುಸ್ಲಿಂ ಓಟಿಗೋಸ್ಕರ ಕಾಂಪಿಟೇಷನ್ ನಡೀತಾ ಇದೆ. ಸೊ ಈಗ ಬಾಬರ್ ಮಸೀದಿ ಸಂಬಂಧಪಟ್ಟಾಗೆ ಮತ್ತು ದತ್ತಪೀಠ ಸಂಬಂಧಪಟ್ಟ ಮಾತಾಡಿದರೆ ನಮಗ ಓಟು ಮುಸ್ಲಿಂ ಓಟ್ ಜಾಸ್ತಿ ಬೀಳ್ತವೆ ಅಂತ ಭಾವನೆಯಿಂದ ಮಾಡ್ತಾರೆ. ಓಲೈಕೆ ರಾಜಕಾರಣ ಇದು ಮೊದಲಿಂದ ಬಂದಿದೆ. ಸೊ ಇದನ್ನು ಮುಂದುವರೆದಿದೆ ಅಷ್ಟೇ. ಇನ್ನೊಂದು, ಬಾಬ್ರಿ ಮಸೀದಿ ಕೆಡವೋದಕ್ಕೆ ಹೋಗಿ ಲಕ್ಷಾಂತರ ಜನ ಬಲಿಯಾದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಏನು ಕೇಳಕ್ ಹೋಗ್ಬಾರ್ದು, ಮಾಡಕ್ ಹೋಗ್ಬಾರ್ದು, ನಾವು ಪ್ರಾಣಕ್ಕೆ ಭಯ ಪಟ್ಕೊಂಡು ಮನೇಲಿ ಕೂರ್ಬೇಕು ಅನ್ನೋ ಮಾತಾ ಇದು ಅಂತ. ಹಾ, ನಾವ್ ಹೇಳುದು ಹೋರಾಟ ಅಂದ್ಮೇಲೆ ಕೇಸ್ಗಳು ಹಾಕೋಬೇಕಾಗತ್ತೆ, ಜೈಲ್ಗೆ ಹೋಗ್ಬೇಕಾಗತ್ತೆ, ಪ್ರಾಣ ಕೊಡ್ಬೇಕಾಗತ್ತೆ. ಇದು ಬೇಕಾದಷ್ಟು ಇದೆ. ಇವರು ಇಂದಿರಾ ಗಾಂಧಿ ಸತ್ತ ನಂತರ ಸಿಖ್ಖರ ಮಾರಣ ಹೋಮ ಮಾಡಿದಾರಲ್ಲ, ಎಂತ ಭಯಾನಕವಾದಂತ ಸ್ಥಿತಿ ಮಾಡಿದ್ರು. ಅವಾಗ ಕಾಂಗ್ರೆಸ್ ಮಾಡಿದಂತ ಇದಕ್ಕಾಗಾದ್ರೆ ಮಾರಣ ಹೋಮ ಆಗ್ಲಿಲ್ವಾ? ಅಮಾಯಕ ಸಿಖ್ಖರನ್ನೆಲ್ಲ ಕೊಂದು ಹಾಕಿದ್ರು ಇವರು. ಈಗ ಹೋರಾಟದಲ್ಲಿ ಸತ್ತರೆ ಅವರು ಬಲಿದಾನ ಅಂತ ಅನ್ನುವಂತ ಒಂದು ಹುತ್ಮರ ಆಗ್ತಾರೆ, ಅವರು ಒಂದು ಹೆಸರು ಉಳಿಯುತ್ತೆ. ಮತ್ತೆ ಇದೆಲ್ಲ ಹೋರಾಟ ಅಂದ್ಮೇಲೆ ಆಗೋದನೆ. ಸುಮ್ನೆ ನೀವ್ ಹೇಳ್ದಂಗೆ ಸುಮ್ನೆ ಮನೆ ಕೂತ್ಕೊಂಡ್ ಬಿಟ್ರೆ ಹಾಗಾದ್ರೆ ಏನು ಏನಾಗುತ್ತೆ ಆಗ್ಲಿ ಅಂತ ಮಾಡಕ್ಕಾಗತ್ತಾ? ಹಿಂದೂ ಸಂಘಟನೆಗಳು ನಮ್ಮ ಕರ್ತವ್ಯನ ನಾವ್ ಮಾಡ್ತಾ ಇದೀವಿ. ಇನ್ನ ಅನ್ನ ಕೊಡತ್ತಾ ಅಥವಾ ರಸ್ತೆ ಕೊಡತ್ತಾ ಅಂತ ಕೇಳ್ತಾರೆ. ನಾನು ಹೇಳೋದು ನಿಮ್ಗೆ, ನಿಮ್ಮ ಕಾಂಗ್ರೆಸ್ ನವ್ರ ಕಡೆ 60 ವರ್ಷ ಈ ದೇಶ ಕೊಟ್ಟಿದ್ದೀವಲ್ಲ, ನೀವೆಷ್ಟು ಅನ್ನ ಕೊಟ್ರಿ, ಎಷ್ಟು ರಸ್ತೆ ಮಾಡಿದ್ರಿ ಅಂತ ಅನ್ನೋದು ಅದರಿಂದನೇ ಇವತ್ತು ನೀವು ಸೋತ್ ಸುಣ್ಣಾಗಿದ್ದೀರಿ. ಈ ಹಿನ್ನೆಲೆಯಲ್ಲಿ ಹೇಳಿಕೆ ಸರಿಯಲ್ಲ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.